गं गणपतये नमः श्री गुरुभ्यो नमः हरिः ओम नमस्कार ओम वृषभाय नमः विष्णु सहस्रनामद 257ನೆಯ ನಾಮ ವೃಷಭಃ ವರ್ಷತ್ಯೇಷ ಭಕ್ತೇಭ್ಯಃ ಕಾಮಾನ್ ಇತಿ ವೃಷಭಃ ಭಗವಂತ ಭಕ್ತರು ಬೇಡಿದ ಕಾಮಗಳನ್ನು ಅವರವರ ಕರ್ಮಾನುಸಾರ ಯೋಗ್ಯತಾನುಸಾರ ಈಡೇರಿಸುತ್ತಾನೆ ಹೀಗಾಗಿ ಭಗವಂತ ವೃಷಭಃ ಧರ್ಮದ ನಡೆಯಿಂದ ಕಾಣಿಸಿಕೊಳ್ಳುವವನು ಭಗವಂತ ಹೀಗಾಗಿ ವೃಷಭಃ ವೃಷಭ ಅಂದರೆ ಗೂಳಿ ಇದು ಪೌರುಷದ ಸಂಕೇತ ಯಾವುದಕ್ಕೂ ಬಗ್ಗದೆ ಎದುರಾಳಿಯನ್ನ ಎದುರಿಸುವ ಕೆಚ್ಚಿನ ಸಂಕೇತ ಭಗವಂತ ಸರ್ವ ವೀರರ ವೀರ ಭಗವಂತನನ್ನು ಎದುರಿಸುವ ವೀರರು ಎಲ್ಲೂ ಇಲ್ಲ ಯಾರೂ ಇಲ್ಲ ಎಂತಹ ಸಿದ್ಧ ಪುರುಷ ಕೂಡ ಸಾವಿಗೆ ಶರಣಾಗಬೇಕು ಆದರೆ ಭಗವಂತ ಎಲ್ಲವನ್ನೂ ಮೀರಿ ನಿಂತವನು ಸರ್ವಶಕ್ತ ಭಗವಂತ ಜಗತ್ತಿನಲ್ಲಿ ಏನು ಕೇಳಿದರೂ ಕೊಡುವಂತಹ ಸಾಮರ್ಥ್ಯವಿರುವ ಸರ್ವಸಮರ್ಥ ಭಗವಂತ ಹೀಗಾಗಿ ಭಗವಂತನನ್ನ ವೃಷಭ ಎಂಬುದಾಗಿ ಜ್ಞಾನಿಗಳು ಕರೀತಾ ಇದ್ದಾರೆ ಓಂ ವೃಷಭಾಯ ನಮಃ ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು